ನಮಸ್ಕಾರ ದೇವರು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಬೆಂಕಿ ಗೆ ಗುರು ಇವತ್ತಿನ ವಿಡಿಯೋ ಫುಲ್ ಟಾಪಿಕ್ ಬಂದ್ಬಿಟ್ಟು ಟಾಪಿಕ್ ಅಂದ್ರೆ ವಿಷಯ ವಿಷಯದ ಬಗ್ಗೆ ಮಾತಾಡೋಣ ವಿಷಯ ಏನಪ್ಪಾ ಅಂತಂದ್ರೆ ಆಲ್ರೆಡಿ ತಮ್ಮೇಲ್ ನೋಡಿರ್ತೀರಾ ಅಲ್ಟಿಮೇಟ್ ಎಲ್ಲ ಮಾಡಿರ್ತೀವಿ ಅನ್ಕೊಂಡಿರ್ತೀವಿ ಗುರು ಆ ತಮ್ಮೇಲಿಕ್ಕೆ ಮೋಡ್ ಇದು ಮೋಡಿಗೆ ಸರಿಯಾಗಿರ್ತಕ್ಕಂಥ ತಮ್ಮೆಲ್ಲ ಅದು ಸರಿನಾ ಗುರು ಓಕೆ ಈಗ ತಮ್ಮೆಲಲ್ಲಿ ಅಂತಂದ್ರೆ ಟಾಪಿಕ್ ಈ ಬಸ್ಸು ಇದು ಯಾವ್ದಪ್ಪ ಇದು ಏನು ಗುರು ಇದು ಕೆಂಗೇರಿ ಟು ಮೆಜೆಸ್ಟಿಕ್ ಈ ಬಸ್ಸು ಯಶವಂತಪುರ ಏನಿದು ಸುಂಕದ ಏನಪ್ಪ ಗೊತ್ತಿಲ್ಲ ಸುಮ್ಮನೆ ಸುಮ್ಮನಳ್ಳಿನ ಏನೋ ಗೊತ್ತಿಲ್ಲ ಗುರು ಅದು ಓಕೆ ಇರಲಿ ಅದನ್ನು ಬಿಟ್ಟಾಕಿ ಮೆಜೆಸ್ಟಿಕ್ ಟು ಕೆಂಗೇರಿ ಅಂತ ಇದು ಫುಲ್ಲು ಟಾಪ್ ಬಸ್ಸು ಅಂತೆ ಕೆ ಕೆ ಎಸ್ ಆರ್ ಟಿ ಸಿ ಎಲ್ಲ ಬಿ ಎಮ್ ಟಿ ಸಿ ಬಿ ಎಮ್ ಟಿ ಸಿ ಬಂದುಬಿಟ್ಟು ಬಿ ಎಮ್ ಟಿ ಸಿ ಬಿ ಎಸ್ ಸಿಕ್ಸ್ ಬಸ್ ಮೋಡು ಬೆಮಸಾಮ ಬೆಂಗಳೂರು ಏನದು ಮಹಾನಗರ ಪಾಲಿಕೆಯ ಸಾರಿಗೆ ಸಂಸ್ಥೆ ಅನಿಸುತ್ತೆ ಗೊತ್ತಿಲ್ಲ ನನಗೆ ಅಷ್ಟೊಂದು ಕ್ಲೀನಾಗೆ ಸುಳ್ಳು ಹೇಳಬಾರ್ದು ಸರಿನಾ ಓಕೆ ಈ ಬಸ್ ಬಂದುಬಿಟ್ಟು ಸಾಕತಾಗೆ ಐತೆ ಗುರು ಇಂಜಿನ್ ಹಿಂದೆ ಐತೆ ಓಕೆ ಅದೆಲ್ಲ ಬಿಟ್ಟಾಕಿ ಬಸ್ಸಿನ ಬಗ್ಗೆ ಎಲ್ಲ ಮಾತಾಡೋಣ ಈಗ ಇದನ್ನ ಕ್ರಿಯೇಟ್ ಮಾಡೋರ ಬಗ್ಗೆ ಹೇಳ್ಬೇಕಲ್ಲ ಫಸ್ಟು ಇದನ್ನು ಕ್ರಿಯೇಟ್ ಮಾಡಿರೋರು ನಮ್ಮ ಅಲ್ಟ್ರಾ ಗೇಮರ್ ಗುರು ಅಲ್ಟ್ರಾ ಗೇಮರ್ ಅವರಿಗೆ ಒಂದು ಥ್ಯಾಂಕ್ ಯು ಹೇಳ್ಬಿಡ್ರಿ ನಮ್ಮ ಕಡೆಯಿಂದ ನಮ್ಮ ಯಾರ್ಯಾರು ಹೋಗಿರ್ತಾರಲ್ಲ ಬಿ ಜಿ ಕೆ ಅಂತ ಒಂದು ಕಮೆಂಟ್ ಹಾಕಿಬಿಡಿ ಇಲ್ಲಾಂದರೆ ಒಂದು ಆರ್ಟ್ ಸಿಂಬಲ್ ಏನೋ ಒಂದು ಹಾಕ್ಕಬಿಡಿ ಅವ್ರಿಗೂ ಪ್ರೋತ್ಸಾಹ ಇರಲಿ ಓಕೆ ಸರಿ ಬನ್ನಿ ಬಸ್ನ ಸ್ಟಾರ್ಟ್ ಮಾಡುವ ಫಸ್ಟು ಇಂಜಿನ್ ಸ್ಟಾರ್ಟ್ ಮಾಡೋಣ ಸರಿ ನಗುರು ಕೇಳಿಸ್ಕೊತಾರೆ ಇಂಜಿನ್ ಸೌಂಡನ್ನು ಸೈಲೆನ್ಸರ್ ನೋಡಿದ್ರೆ ಬ್ಯಾಕ್ ಸೈಡ್ಗೆ ಕೊಟ್ಟವ್ರು ಇದಕ್ಕೆ ಓಕೆ ಕೇಳಿಸ್ತಾನ ಸತಿ ನಿಮಗೆ ಸೌಂಡ್ ಎಫೆಕ್ಟು ಇನ್ನೂ ಅನ್ಸತಿ ಕೇಶ್ ಗಾ ಗುರು ಇದು ಇಂಜಿನ್ ಸೌಂಡು ಓಕೆ ಇನ್ನು ಕ್ಯಾಬಿನ್ ಫೀಲ್ ನೋಡೋಣ ಕ್ಯಾಬಿನಲ್ಲಿ ನೋಡ್ತಾ ಇರ್ಬೋದು ಕ್ಯಾಬಿನ್ನು ಫುಲ್ ಇದ ರಿಯಲಿಸ್ಟಿಕ್ ಕ್ಯಾಬಿನ್ ಐತೆ ಗುರು ಅಲ್ಟಿಮೇಟು ಐ ಲವ್ ದಿಸ್ ಏನದು ಐ ಲವ್ ದಿಸ್ ಸ್ಟಾ ಏನದು ಕ್ಯಾಬಿನ್ ಕ್ಯಾಬಿನ್ ವ್ಯೂ ಗುರು ಓಕೆ ಇನ್ನು ಸ್ವಲ್ಪ ಅದ್ಭಾ ತೊದ್ಭಾ ಆಗ್ತೈತೆ ಭಾಳ ದಿನ ಆಯ್ತಲ್ಲ ವೀಡಿಯೋಗಳು ಮಾಡ್ದಲೇ ಈಗ ಸಡನ್ನಾಗಿ ವೀಡಿಯೋ ಸ್ಟಾರ್ಟ್ ಮಾಡೋದ್ರಿಂದ ಎತ್ಲ ಬೇಕತ್ತಲ್ಲ ತೊಡ್ರ ಬಡ್ರೆ ಅನ್ಸುತ್ತೆ ಓಕೆ ಒಂದು ಎರಡು ದಿನ ಅಡ್ಜಸ್ಟ್ ಆದ್ಮೇಲೆ ಸರಿಯಾಗಿ ವೀಡಿಯೋ ಅದಲ್ಲಿ ಮಾತಾಡ್ತೀವಿ ಅಂದ್ಕೊಂಡಿದ್ದೀವಿ ಓಕೆ ಇಲ್ಲಿ ನೋಡ್ತಿರ್ಬೋದು ಅಲ್ಟ್ರಾ ಕ್ಯಾಮರ್ ಅಂತ ಹೆವಿ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ಚೆನ್ನಾಗಿ ಕ್ರಿಯೇಟ್ ಮಾಡೋರು ಲಿವರಿನ ಲಿವರಿ ಬಂದುಬಿಟ್ಟು ಸಖತ್ತಾಗಿ ಐತೆ ಹಿಂದೆ ಮುಂದೆ ಎಲ್ಲ ಸಾಕಾತೈತೆ ಬಸ್ ಮಾಡು ಬಂದ್ಬಿಟ್ಟು ಮೂರು ಆನಿಮೇಷನ್ ಕೀ ಇದ್ದಾವೆ ನಾನು ಚೆಕ್ ಮಾಡಿಲ್ಲ ಗುರು ಫಸ್ಟ್ ಆ್ಯನಿಮೇಷನ್ ಕೀ ಏನು ವರ್ಕ್ ಆಗುತ್ತೆ ಅಂತನೂ ಗೊತ್ತಿಲ್ಲ ನೋಡ್ತಿರ್ಬೋದು ಇದು ಬಿ ಎಸ್ ಸಿಕ್ಸ್ ಸ್ಟೇರಿಂಗ್ ಜೊತೆ ಬರ್ತೈತೆ ಸರಿನಾ ಹೊರಗಡೆ ನಿಂತ್ಕೀನಿ ನೋಡ್ತೀನಿ ಫಸ್ಟ್ ಏನೈತೆ ಫಸ್ಟ್ ಆನಿಮೇಷನ್ ಕೇ ಅಂತ ಸರಿ ಏನು ಓಪನ್ ಆಗ್ತೈತಪ್ಪ ಇದ್ರಾಗ ಫಸ್ಟ್ ಆ್ಯನಿಮೇಷನ್ ಕಿ ಓಹೋ ಹೋ ಹೋ ಗುರು ಈಗ ಕಾಣಿಸ್ ನೋಡಿ ಈಗ ಇನ್ನು ಗಾಡಿ ಸ್ಲೋಪ್ ಡೌನ್ ಆಗುತ್ತೆ ಒಂದು ಸತಿ ಸಸ್ಪೆನ್ಷನ್ ಹೈಟ್ ಆಗುತ್ತೆ ಇದು ಏರ್ ಸಸ್ಪೆನ್ಷನ್ ಅಲ್ವಾ ಹಂಗಾಗಿ ಮೇಂಟೆನೆನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಒಂಥರ ಸಾಕತ್ ಅಂತಲೇ ಹೇಳ್ಬೋದು ಅದನ್ನು ಬಿಟ್ಟರೆ ಇನ್ನೇನು ವರ್ಕ್ ಆಗೋಲ್ಲ ಅನ್ಸುತ್ತೆ ಒಂದೇ ಒನ್ನೇ ಆನಿಮೇಷನ್ಕಿನಾಗೆ ಓಕೆನಾ ಇದಾಯಿತು ಎರಡನೇ ಆ್ಯನಿಮೇಷನ್ಕಿ ನೋಡ್ತಾ ಇರ್ಬೋದು ಇಲ್ಲಿ ಇನ್ನು ರಿವರ್ಸ್ ಕ್ಯಾಮ್ರಾ ಓಪನ್ ಆಗುತ್ತೆ ಅದನ್ನು ಬಿಟ್ಟರೆ ಈ ವೈಪರ್ಗಳು ಹೋಗ್ತಾವೆ ಅಷ್ಟೇ ಅವರು ವೈಪರು ಆರ ಆರ ಅಷ್ಟೇ ವೈಫರ್ ಹೋಗಿ ಹೊಸ ಬರ್ತಾವೆ ಅಂದರೆ ಅವೇ ಬರ್ತವೆ ಓಕೆ ಇಷ್ಟ ಆಯಿತಾ ಆದಮೇಲೆ ಏನಪ್ಪ ಅಂತಂದರೆ ಮೂರನೇ ಆ್ಯನಿಮೇಷನ್ ಕಿ ಇದೆ ಬಂದುಬಿಟ್ಟು ಸ್ಟೇರಿಂಗಿಂದ ಬಿಡು ಗೊತ್ತಾಗ್ಬಿಡುತ್ತೆ ನೋಡ್ತಾ ಇದ್ರಲ್ವ ಬಿ ಎಸ್ ಸಿಕ್ಸ್ ಇಂಜಿನ್ ಸ್ಟೇ ಸ್ಟೇರಿಂಗ್ ಬರುತ್ತಿದ್ರೆ ಬಿ ಎಸ್ ಸಿಕ್ಸ್ ಸ್ಟೇರಿಂಗು ಅಷ್ಟೇ ಬಿಟ್ರೆ ಇನ್ನೇನಿಲ್ಲ ಮೂರು ಆ್ಯನಿಮೇಷನ್ ಕಿ ಸಿಂಪಲ್ ಆಗದಾವೆ ನೋಡ್ತಿರ್ಬೋದು ಜನ ಎಲ್ಲ ಕುತ್ಕೊಂತಾರೆ ಇನ್ನೂ ಸ್ಟೇರಿಂಗ್ ಖಾಲಿ ಇರುತ್ತೆ ಫುಲ್ಲು ತುಂಬಿಬಿಡುತ್ತೆ ಅಷ್ಟೇ ಬರಿದ್ರು ನೋಡ್ತಾ ಇದರಲ್ವ ಫುಲ್ ಲೋಡೆಡ್ ಗಾಡಿ ಅಜ್ಜಿ ಅಜ್ಜ ಅಜ್ಜೆ ಈ ಥರ ನನಗೂ ಗೊತ್ತಿರಲಿಲ್ಲ ಓಕೆ ಗುರು ಇದು ಈ ಮೋಡಿನ ಕತೆ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ವೀವ್ ಹೊಡೆಯೋದಕ್ಕೂ ಸಖತ್ತೈತೆ ಮೋಡ್ ಗಾಡಿ ಓಡಿಸೋದಕ್ಕೂ ಭಾಳ ಚೆನ್ನಾಗೈತೆ ಅಲ್ಲಿಲ್ಲಿದ್ದೇನು ಗುರು ಇಶನ್ಸ್ ಸಸ್ಪೆನ್ಷನ್ ಎತ್ತಿ ಎತ್ತಿ ಹಾಕ್ಬಿಡ್ತು ಮರ ಓಕೆ ಬನ್ನಿ ಲಾಂಗ್ ಗಾಡಿಗಳ ಸೈಡಾಗ ಹೋಗ್ಬೇಕು ಐದು ಸಾವಿರ ಟೋಲ್ ಕಟ್ಟೋಣ ತಿಳಿಸೇನು ಇಲ್ಲೇ ಸರಿನಾ ಗುರು ಫ್ರೀ ಫ್ರೀ ಅದು ಬಟ್ ನಾನು ಫ್ರೀ ಮೋಡಲ್ಲಿ ಹೊಡಿತಿರೋದು ಆದರೆ ಯೂಟರ್ ನೋಡಿದ್ದೀನಿ ಒಂದು ರೌಂಡ್ ಸ್ಟೇರಿಂಗ್ ಸ್ಟೆಬಿಲಿಟಿ ಚೆಕ್ ಮಾಡಿಬಿಡುಮ್ಮ ಅಪ್ಪ ಗುರು ಇದೇನು ಇಷ್ಟು ರೇಂಜ್ ಕಟ್ಟಾಗುತ್ತೆ ಅಂತ ಗೊತ್ತಿರಲಿಲ್ಲ ಏನು ತಗೊಳ್ತನಿಸುತ್ತೆ ನಾವು ತಗೊಳೋದೆಲ್ಲ ಕಾಮನ್ ಈ ಗಾಡಿಗೆ ಸರಿನಾ ಗುರು ನೋಡ್ತಾ ಇದ್ರಲ್ವಾ ನೀವು ಎಂಜಾಯ್ ಮಾಡಿ ಅಂತ ಹೇಳ್ಕಂತ ವೀಡಿಯೋನ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ಏನಂತೀರಾ ಎಲ್ಲರೂ ಜಯ ಬೇ ಬೇಗ ಕಮೆಂಟ್ ಮಾಡಿ ವೀಡಿಯೋ ಇಲ್ಲಿ ಗಂಟೆ ನೋಡಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ಕಂತ ಇಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಮೇಲೆ ಹಂಗೆ ಇನ್ಸ್ಟಾಗ್ರಾಮ್ ಪೇಜ್ ಇರುತ್ತೆ ಫೇಸ್ಬುಕ್ ಪೇಜ್ ಇರುತ್ತೆ ವಾಟ್ಸಪ್ಪಲ್ಲಿ ಗ್ರೂಪು ಇರುತ್ತೆ ಇಷ್ಟರಲ್ಲೂ ಫಾಲೋ ಮಾಡ್ಕೊಳ್ರಿ ಸರಿನಾ ಗುರು ಇಷ್ಟೇ ಇನ್ನೇನಿರಲ್ಲ ಇಷ್ಟು ಹೇಳ್ಕಂತ ವೀಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿ ಗಂಟ ನೋಡಿದವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ಕೊಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಓಕೆ ಬೈ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗುರು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟುತ್ತೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟತ್ತೀನಿ ಗುರು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸರಿನಾ ಈ ರೀತಿ ಪೇಜ್ ಓಪನ್ ಆದ್ಮೇಲೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಫಸ್ಟು ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಬೇಕು ಡಿಸ್ಕ್ರಿಪ್ಷನ್ ಹೆಂಗಪ್ಪ ಓಪನ್ ಮಾಡೋದಂದ್ರೆ ಇಲ್ಲಿ ನ್ಯೂ ರಿಯಲಿಸ್ಟಿಕ್ ಎಮ್ ಟಿ ಸಿ ಲವ್ ಫ್ಲೋರ್ ಬಸ್ ಮೋಡ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಅದನ್ನು ಓಪನ್ ಮಾಡ್ಕೊಳ್ರಿ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಸರಿ ನಗುರು ಡಿಸ್ಕ್ರಿಪ್ಷನ್ ಓಪನ್ ಆದ್ಮೇಲೆ ಈ ರೀತಿ ಸ್ವಲ್ಪ ಸ್ಕೋಲ್ಡ್ ಆನ್ ಮಾಡಿ ಇಲ್ಲೆಲ್ಲ ಕೊಟ್ಟಿದ್ದಾರೆ ಆಲ್ಟರ್ನೇಟಿವ್ ಲಿಂಕ್ಸ್ನ ಏನು ಕೊಡೋಂಗಿಲ್ಲ ಆಮೇಲೆ ಗೀವ್ ಕ್ರೆಡಿಟ್ಸ್ ಕೊಡಬೇಕು ಅಂತೆಲ್ಲ ಹಾಕಿವ್ರಿ ಸರಿ ಓಕೆ ಅದೆಲ್ಲ ಮಾಡ್ಕೊಳ್ಳೋ ಆಮೇಲೆ ಅನ್ನೋದು ಮಾತು ಏನು ಗೊತ್ತಾಗರು ಈಗ ಇಲ್ಲಿ ಶೇರ್ ಮೋಡ್ಸ್ ಲಿಂಕು ಮತ್ತು ಜಿ ಪಿ ಲಿಂಕ್ಸ್ ಎರಡೂ ಕೊಟ್ಟವ್ರೆ ನಾವು ಶೇರ್ ಮಾಡ್ಸ್ ಲಿಂಕ್ನ ಯೂಸ್ ಮಾಡ್ಕೊಳ್ಳರು ಎರಡು ಲಿಂಕ್ ಎರಡನೇ ಲಿಂಕ್ ಆಯ್ತು ನೋಡಿರಿ ಇಲ್ಲಿ ಮೊ ಬಸ್ ಮೋಡ್ ಲಿಂಕ್ ಅಂತ ಐತಲ್ಲ ಅದ್ರ ಕೆಳಗಡೆ ಐತೆ ನೋಡಿರಿ ಆಲ್ಟರ್ನೇಟಿವ್ ಲಿಂಕ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಆವಾಗ ಡೌನ್ಲೋಡ್ ಲಿಂಕ್ ಓಪನ್ ಆಗುತ್ತೆ ಈಸಿ ಲಿಂಕ್ ಡೌನ್ಲೋಡ್ ಮಾಡೋದು ಮಾತ್ರ ಇದೆ ಸಿಂಪಲ್ ಡೌನ್ಲೋಡ್ ಲಿಂಕು ಸರಿನಾ ಈ ರೀತಿ ಓಪನ್ ಆದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿರಿ ಸ್ಕ್ರೋಲ್ ಡೌನ್ ಆಗ್ತಿಲ್ಲ ಅಲ್ಲೇ ಸ್ಕ್ರೋಲ್ ಡೌನ್ ಮಾಡಿರಿ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಐತಲ್ಲ ಅವರು ಅದ್ರ ಮೇಲೆ ಒಂದು ಸತಿ ಟಚ್ ಮಾಡಿ ಅದ್ರ ಮೇಲೆ ಟಚ್ ಮೇಲೆ ಏನು ಮಾಡಬೇಕಪ್ಪ ಅಂದ್ರೆ ವೆಯ್ಟ್ ಅಷ್ಟೇ ನಾನು ಹೆಂಗೆ ವೆಯ್ಟ್ ಮಾಡ್ತೇನೆ ನನಗೆ ಆ್ಯಡ್ಸ್ ಬಂದಿರುತ್ತೆ ಒಂದು ಸತಿ ಬ್ಯಾಕ್ ಹೊತ್ತಿ ಆ್ಯಡ್ಸ್ ಹೋಯಿತು ಸರಿಯಾ ಡೌನ್ಲೋಡ್ ಲಿಂಕ್ ಈಸ್ ರೆಡಿ ಸರಿನಾ ಎರಡನೇ ಲಿಂಕು ನೋಡ್ತಿರ್ಬೋದು ಎರಡನೇ ಪೇಜ್ ಓಪನ್ ಆಗೈತೆ ಆಗಲೇ ಕ್ರಿಯೇಟ್ ಡೌನ್ಲೋಡ್ ಲಿಂಕು ಈಗ ಡೌನ್ಲೋಡ್ ಲಿಂಕ್ ಈಸ್ ರೆಡಿ ಅಂತ ಐತೆ ಲಿಂಕ್ ಅನ್ನೋದು ಇದ್ರ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಆ್ಯಡ್ಸ್ ಬರುತ್ತೆ ಒಂದು ಸರ್ತಿ ಬ್ಯಾಕ್ ಹೋಗಿ ಬ್ಯಾಕ್ ಹೋದರೆ ಆಲ್ಮೋಸ್ಟ್ ಆಲ್ ಸ್ಟಾರ್ಟ್ ಡೌನ್ಲೋಡ್ ಅನ್ನೋದು ಬಂದಿರುತ್ತೆ ನೋಡ್ತಿರ್ಬೋದು ಸ್ಟಾರ್ಟ್ ಡೌನ್ಲೋಡ್ ನೀವು ಎಮ್ ಟಿ ಸಿ ಲೋ ಫ್ಲೋರ್ ಬಸ್ ಅಂತ ಮಾಡೋತೈತೆ ಸರಿ ಒಂದು ಒಂದ್ಸತಿ ಟಚ್ ಮಾಡಿ ಟಚ್ ಮಾಡಿದ್ಮೇಲೆ ಒಂದು ಸರ್ತಿ ಬ್ಯಾಕ್ ತಾಳ್ರಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಇನ್ನೊಂದು ಸತಿ ಟಚ್ ಮಾಡಿರಿ ಹಾಗೆ ಆ್ಯಡ್ಸ್ ಬರ್ತಿರುತ್ತೆ ಒಂದೊಂದು ಸರ್ತಿ ಕರೆಕ್ಟಾಗಿ ತಗೊಳೋವರೆಗೂ ಒತ್ತಿ ಒತ್ತಿದ ಮೇಲೆ ಇಲ್ಲಿ ಡೌನ್ಲೋಡ್ ಆಗುತ್ತೆ ನೋಡ್ತಿರ್ಬೋದು ಡೌನ್ಲೋಡ್ ಆಯಿತು ಈಗ ಡೌನ್ಲೋಡ್ ಆದಮೇಲೆ ಮೋಡ್ ನಾ ಹೆಂಗಂತಲೇ ಹೇಳ್ಕೊಂಡು ಕೊಡ್ತೀನಿ ಕ್ಲೀನಾಗಿ ವೀಡಿಯೋನ ನೋಡಿ ಸರಿನಾ ಗುರು ಗುರು ಈಗ ಏನಿಲ್ಲ ಜೆಡ್ ಆ್ಯಚಿವರ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳ್ರಿ ಲಿಂಕು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡ್ಕೊಳ್ಳ್ರಿ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕಪ್ಪ ಅಂದರೆ ಜೆಡ್ ಆಚಿವರ್ ಆ್ಯಪ್ನ ಓಪನ್ ಮಾಡಬೇಕಾಗುತ್ತೆ ಓಪನ್ ಮಾಡೋದು ನೋಡ್ತಾ ಇದ್ದಾರೆ ಓಪನ್ ಮಾಡಿದ್ದೀನಿ ಓಪನ್ ಮಾಡಿದ್ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಡೌನ್ಲೋಡ್ ಫೋಲ್ಡ್ರು ಹುಡುಕ್ಬೇಕಾಗುತ್ತೆ ಇಲ್ಲಿ ಡೌನ್ಲೋಡ್ ಫೋಲ್ರೆಲ್ಲ ಐತೆ ನೋಡ್ತಿರ್ಬೋದು ಇಲ್ಲ ಐತೆ ಡೌನ್ಲೋಡ್ ಫೋಲ್ಡ್ರು ಅದರಲ್ಲಿ ನೀವು ಡೌನ್ಲೋಡ್ ಫೋಲ್ಡ್ರನ್ನ ಓಪನ್ ಮಾಡ್ಕೊಳ್ಳ್ರಿ ಗುರು ಡೌನ್ಲೋಡ್ ಫೋಲ್ಡ್ರನ್ನ ಓಪನ್ ಮೇಲೆ ಇಲ್ಲಿ ನೀವು ಅದು ಮೋಡ್ ಹೆಸ್ರನ್ನ ಹುಡುಕಬೇಕಾಗುತ್ತೆ ಸರಿನಾ ಆ ಮೋಡ್ ಏನೈತೆ ಅದು ಏನದು ಲೋ ಫ್ಲೋರ್ ಎಮ್ ಟಿ ಸಿ ಬಸ್ ಐತೆ ಸರಿನಾ ನೀವು ಎಮ್ ಟಿ ಸಿ ಲೋ ಫ್ಲೋರ್ ಬಸ್ ಮೋಡ್ ಅಂತ ಐತೆ ನೋಡ್ತಿರ್ಬೋದು ಇಲ್ಲಿ ಹದಿನಾರು ಪಾಯಿಂಟ್ ಹದಿನೇಳು ಎಮ್ ಬಿ ಐತೆ ಕ್ಲೀನಾಗಿ ಇಷ್ಟೇ ಕರೆಕ್ಟಾಗಿ ಡೌನ್ಲೋಡ್ ಆದರೆ ಮಾತ್ರ ನಿಮಗೆ ಗೇಮಿಗೆ ಮೋಡ್ ಬರುತ್ತೆ ಸರಿನಾಗುರು ಗೇಮಲ್ಲಿ ಆ ಬಸ್ ಬರುತ್ತೆ ಅದರ ಮೇಲೆ ಒಂದು ಸತಿ ಟಚ್ ಮಾಡಿ ಒಂದು ಸತಿ ಟಚ್ ಮಾಡಿದ ಮೇಲೆ ಇಲ್ಲಿ ಎರಡನೇ ಆಪ್ಷನ್ ಬರುತ್ತೆ ಎಕ್ಸ್ಟ್ರ್ಯಾಟ್ ಹೇಯರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಸರಿನಾ ಎರಡನೇ ಆಪ್ಷನ್ ಎಕ್ಸ್ಟ್ರಾಕ್ಟ್ ಹೇಯರು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಿರ್ಬೋದು ವೈಟ್ ಕಲರ್ ಪೇಜಲ್ಲಿ ಕಾಣಿಸ್ತಾ ಇತಿ ನೀವು ಎಮ್ ಟಿ ಸಿ ಲವ್ ಫ್ಲೋರು ಮೋಡು ಜಿ ಜಿ ಬಸ್ ಸೀಡ್ ಮೋಡ್ ಅಂತ ಅದ್ರ ಮೇಲೆ ಒಂದು ಸರ್ತಿ ಲಾಂಗ್ ಪ್ರೆಸ್ ಮಾಡ್ರಿ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿದ ಮೇಲೆ ಇಲ್ಲಿ ಕಟ್ ಆರ್ ಕಾಪಿ ಎರಡರಾಗ ಯಾವುದೋ ಒಂದು ಮಾಡ್ಬೋದು ಕಟ್ ಆರ್ ಕಾಪಿ ಸರಿನಾ ನಾನು ಕಟ್ಟೆ ಮಾಡ್ತೀನಿ ಕಟ್ ಮಾಡ್ತಾ ಇದ್ದೀನಿ ಒಂದೇ ಸತಿ ಮೋಡ್ ಫುಲ್ ಅಲ್ಲಿಗೆ ಹೋಗುತ್ತೆ ಸರಿನಾ ಇದಾದ ಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ಡೌನ್ಲೋಡ್ ಅಂತ ಐತಿ ಇಲ್ಲ ನೋಡಿರಿ ಇಲ್ಲಿ ಮೇಲ್ಗಡೆ ಟಾಪಲ್ಲಿ ಡೌನ್ಲೋಡ್ ಅಂತ ಐತಲ್ಲ ಅದ್ರ ಮೇಲೆ ಒಂದು ಟಚ್ ಮಾಡಿರಿ ಅದಾದಮೇಲೆ ಇಲ್ಲಿ ಫಸ್ಟ್ನೇ ಆಪ್ಷನ್ ಡಿವೈಸ್ ಸ್ಟೋರೇಜ್ ಅಂತ ಐತಲ್ಲ ಅದ್ರ ಮೇಲೆ ನೋಡಿ ಅದ್ರ ಮೇಲೆ ಒಂದು ಟಚ್ ಮಾಡಿ ಇಲ್ಲಿ ನೋಡ್ತಿರ್ಬೋದು ಒಂದು ಸ್ಟೋರೇಜನ್ನು ನಲ್ವತ್ತು ಜಿ ಬಿ ಉಳಿದೈತೆ ಈಗ ಅದೆಲ್ಲ ನಾನು ಡಿಲೀಟ್ ಮಾಡಿ ಫಿಲಮ್ ಎಲ್ಲ ಡಿಲೀಟ್ ಮಾಡಿ ಕೆಲವೊಂದು ಟೈಮು ಸ್ಟೋರೇಜ್ ಪೀಕಿಗೆ ಹೋಗಿಬಿಡುತ್ತೆ ಆವಾಗ ಗೇಮ್ಗಳು ಕರೆಕ್ಟಾಗಿ ವರ್ಕ್ ವರ್ಕಾಗಲ್ಲ ಸರಿನಾ ಸ್ಟೋರೇಜನ್ನು ಕರೆಕ್ಟಾಗಿ ಮೈಂಟೈನ್ ಮಾಡಿ ನಿಮ್ಮ ಗೇಮ್ ಕರೆಕ್ಟಾಗಿ ವರ್ಕ್ ಆಗುತ್ತೆ ಈಗ ಸ್ಟೋರೇಜ್ ಅಂದರೆ ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿದೆ ಈಗೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಬಸ್ ಸೀಡ್ ಅಂತ ಒಂದು ಫೋಲ್ಡರ್ ಫೋಲ್ಡರ್ ಇರುತ್ತೆ ಆ ಫೋಲ್ಡರ್ನ ಹುಡ್ಬೇಕಾಗುತ್ತೆ ಬಿ ಯು ಎಸ್ ಎಸ್ ಐ ಡಿ ಅಂತ ಒಂದು ಫೋಲ್ಡ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಅದಾದ ಮೇಲೆ ಇಲ್ಲಿ ಮೋಡ್ಸ್ ಅಂತ ಒಂದು ಫೈ ಫೈಲ್ ಇರುತ್ತೆ ಫೈಲ್ ನೇಮ್ ಫಸ್ಟ್ನೇದೇ ಐತೆ ನೋಡಿರಿ ಅದೇ ಸರಿನಾ ಫೈಲ್ ನೇಮ್ ಕ್ಲಿಕ್ ಮಾಡಿದ್ಮೇಲೆ ಇಷ್ಟು ತೊಕೊಂಡು ಮೋಡು ನನ್ನರಲ್ಲಿ ಇದ್ದಾವೆ ನಿಮ್ಮದ್ರೆಲ್ಲ ಇರಲ್ಲ ನೀವು ಯಾವ್ಯಾವ ಕಂಡಿರ್ತೀರಿ ಅದ್ರ ಮೇಲೆ ಡಿಪೆಂಡೆಂಟು ಗುರು ಈಗ ಆ ಮೋಡನ್ನ ಇನ್ಸ್ಟಾಲ್ ಮಾಡಿ ಅಷ್ಟೇ ಇನ್ಸ್ಟಾಲ್ ಮಾಡಿ ಇಲ್ಲಿ ಇನ್ಸ್ಟಾಲ್ ಆಗಿರುತ್ತೆ ನೀವು ಗೇಮಲ್ಲಿ ಹೋಗಿ ಆಡ್ಬೋದು ಅದಕ್ಕಿಂತ ಅದಾದಮೇಲೆ ಈ ಗೇಮ್ ಮಾಡ್ಬೇಕಪ್ಪ ಅಂದರೆ ಲಿವರಿ ಡೌನ್ಲೋಡ್ ಮಾಡೋದು ಹೇಳ್ಕೊಂಡು ಕೊಡ್ತೀನಿ ಬನ್ನಿ ಅದಕ್ಕೆ ಪಾಸ್ವರ್ಡ್ ಇರುತ್ತೆ ಪಾಸ್ವರ್ಡ್ನ ಅವ್ರು ಇರುತ್ತೆ ನೋಡ್ಕೊಳ್ರಿ ಅಂತ ಹೇಳ್ಕಂತ ಬನ್ನಿ ಡಿಲಿವರಿ ಡೌನ್ಲೋಡ್ ಮಾಡಬೇಕು ಗುರು ಮೋಡ್ ಲಿಂಕ್ನ ಕೆಳಗಡೆ ನಾನು ಲಿವರಿ ಲಿಂಕ್ ಅಂತ ಕೊಟ್ಟಿರ್ತೀನಿ ಬಿ ಎಮ್ ಟಿ ಸಿ ಬಸ್ ಲಿವರಿ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಏನು ಮಾಡ್ಬೇಕಪ್ಪ ಅಂದರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆವಾಗ ಈ ಪೇಜಿಗೆ ಓಪನ್ ಆಗುತ್ತೆ ಸರಿನಾ ಗುರು ಈಗ ಈ ಪೇಜ್ ಬಂದಾಗ ಏನು ಮಾಡ್ಬೇಕಪ್ಪ ಅಂತಂದರೆ ಇಲ್ಲಿ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಂಬೇಕಾಗುತ್ತೆ ಡಿಸ್ಕ್ರಿಪ್ಷನ್ ಓಪನ್ ಮಾಡಿದ ಮೇಲೆ ಇಲ್ಲಿ ಲಿಂಕ್ ಇರುತ್ತೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ಅವರೆಲ್ಲ ಕನ್ನಡದಲ್ಲಿ ಎಲ್ಲ ಕ್ಲೀನಾಗಿ ಬರ್ದವ್ರೆ ಭಾಳ ಚೆನ್ನಾಗಿ ಫಾಂಟ್ಗಳೆಲ್ಲ ಚೆನ್ನಾಗಿದಾವೆ ನನಗಂತೂ ಈ ಫಾಂಟ್ಗಳು ಹಾಕೋಕ್ಕೆ ಬರಲ್ಲ ಅದು ಅಲ್ಟ್ರಾ ಮಾತ್ರ ಹಾಕ್ತವನೇ ಅಷ್ಟು ಚೆನ್ನಾಗಿ ಹಾಕ್ಯಾವನೆ ಒಳ್ಳೆ ಸಖತ್ತಾಗಿ ಐತೆ ತನ್ನ ಇಲ್ಲ ಸಮೇತ ಸರಿನಾಗ್ರು ಈಗ ಇಲ್ಲಿ ಮೋಡ್ ಲಿಂಕ್ ಎಲ್ಲ ಕೊಟ್ಟಿದ್ದಾರೆ ನೋ ಪಾಸ್ವರ್ಡ್ ಅಂತೆ ನಮ್ಮ ಲಿವರಿಗೆ ಪಾಸ್ವರ್ಡ್ ಐತೆ ಅಂತ ಅವ್ರು ಹಾಕಿದ್ದಾರೆ ಮೊಲಾಜ್ ಎಲ್ಲ ಹಾಕ್ಯವ್ರೆ ಅಣ್ಣವರು ಕ್ಲೀನಾಗಿ ನೀವು ವಿಡಿಯೋನ ನೋಡಿ ಯಾಕಂತಂದರೆ ಎಲ್ಲರೂ ಯೂಸ್ ಆಗುತ್ತೆ ಸರಿಯಾಗಿ ಗುರು ಯಾಕಂದರೆ ಯಾರು ಕೆಲವೊಂದು ವಾಚ್ ಟೈಮ್ ಬರೋಲ್ಲ ನಮ್ಮಂಥ ಯೂಟ್ಯೂಬರ್ಸ್ಗೆಲ್ಲ ವಾಚ್ ಟೈಮ್ ಬರೋಲ್ಲ ಹಾಗಾಗಿ ಅವರು ಲಿವರಿಗೆ ಪಾಸ್ವರ್ಡ್ ಹಾಕೋದು ಏನೋ ಒಂದು ಮಾಡಿ ಒಂದು ಪಾ ಏನಾದರೂ ಗುರು ಗುರುಗುರು ಅದು ಗೊತ್ತಾಗ್ತಿಲ್ಲ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊತಾರೆ ಗುರು ಇನ್ನು ಶೇರ್ ಮೋಡ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ಮೇಲೆ ಏನು ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ನೇ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಫಸ್ಟು ಪಾಸ್ವರ್ಡ್ನ ಅಪ್ಲೈ ಮಾಡಬೇಕಾಗುತ್ತೆ ನಾನು ಪಾಸ್ವರ್ಡ್ನ ಆಲ್ರೆಡಿ ಟೈಪ್ ಮಾಡಿ ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪೇಸ್ಟ್ ಮಾಡೋದಷ್ಟೇ ನಾನು ಸರಿನಾ ಗುರು ಈಗ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಸರಿ ಆಯ್ತು ತಪ್ಪಾಯ್ತೋ ಗೊತ್ತಿಲ್ಲ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಓದ್ತಿದ್ದೀನಿ ನೀವು ಪಾಸ್ವರ್ಡ್ ನೋಡಿರಿ ಕ್ಲೀನಾಗಿ ವಿಡಿಯೋ ನೋಡಿ ಏನು ಭಾಳ ತೇನಿಲ್ಲ ಒಂದು ಆರು ನಿಮಿಷ ಐತೆ ಅಷ್ಟೇ ಬೋರ್ ಏನು ಅನ್ಸಲ್ಲ ಗುರು ಈಗ ಪಾಸ್ವರ್ಡ್ನ ನೋಡಿದ್ವಿ ಹಾಕಿದ್ದೀನಿ ಒಂದು ಸತಿ ಅಡ್ವರ್ಟೈಸ್ ಬಂದೈತೆ ಬ್ಯಾಕ್ ಕೊಡಿದೆ ಈಗ ಈ ಟೈಮಿಂಗ್ ಹೊಡ್ದೈತೆ ಇದಾದ್ಮೇಲೆ ಗೊತ್ತಾಗುತ್ತೆ ಸರಿನಾ ಗುರು ಡೌನ್ಲೋಡ್ ಲಿಂಕ್ ಈಸ್ ರೆಡಿ ಪಾಸ್ವರ್ಡ್ ಕರೆಕ್ಟಾಗಿ ಗುರು ಸರಿನಾ ಈಗ ಎರಡನೇ ಪೇಜನ್ನ ಕ್ಲಿಕ್ ಮಾಡಿದ್ದೀನಿ ಈಗ ಒಂದು ಸತಿ ಬ್ಯಾಕ್ ಹೊಡಿತೀನಿ ಹ್ಯಾಡ್ಸ್ ಬಂದೈತೆ ಈಗ ಫೈನಲ್ ಪೇಜ್ ಬಂದೈತು ಗುರು ಫೈನಲ್ ಪೇಜು ಸ್ಕೋಲ್ ಹಾಕ್ತಿಲ್ಲ ಸ್ಕೋಲ್ ಡೌನ್ ಆಗಂಗಿಲ್ಲ ಗುರು ಇದು ಒಂದು ಸತಿ ಟಚ್ ಮಾಡಿದೆ ಇದೇನು ಗುರು ಹ್ಞೂ ಈಗ ಬಂತು ಓಕೆ ಗುರು ಈಗ ಸ್ಟಾರ್ಟ್ ಡೌನ್ಲೋಡ್ ಅಂತ ಇದ್ದಲ್ಲ ಇದ್ರ ಮೇಲೆ ಒಂದು ಟಚ್ ಮಾಡಿರಿ ಡೌನ್ಲೋಡ್ ಆಗುತ್ತೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆದಮೇಲೆ ನಿಮ್ಮ ಲಿವರಿ ತೋರಿಸ್ತೀನಿ ನೋಡಿರಿ ಈ ರೀತಿ ಕ್ರಿಯೇಟ್ ಮಾಡೋವ್ರೆ ಅಲ್ಟ್ರಾ ಗೇಮ್ ಅವರು ಅಲ್ಟಿಮೇಟ್ಲಿ ಅವರನ್ನ ಕ್ರಿಯೇಟ್ ಮಾಡೋರೆ ಡೋಂಟ್ ರೀ ಎಡಿಟು ಡಿಸೈನ್ಸ್ ಎಲ್ಲ ಚೆನ್ನಾಗಿ ಹಾಕ್ಯವ್ರೆ ಚೆನ್ನಾಗೈತಿ ಓಕೆ ಓಕೆ ಒಂದು ಲೆವೆಲಿಗೆ ಅಲ್ಟಿಮೇಟ್ ಐತಂತ ನೀನು ಹೇಳ್ತೀನಿ ಗುರು ಚೆನ್ನಾಗಿಲ್ಲ ಅಂತ ಯಾವು ಹೇಳಿಲ್ಲ ಹೇಳೋದಿಲ್ಲ ಯಾಕಂದರೆ ಕಚ್ಚಡವಾಗಿ ಯಾರು ಮಾಡೋಲ್ಲ ನಮ್ಮ ಕನ್ನಡದವರು ಇದು ನಮ್ಮ ಸ್ಪೆಷಾಲಿಟಿ ಅಷ್ಟೇ ಸರಿನಾ ಗುರು ಈಗ ನೋಡ್ತಿದ್ದೀರಾ ಬನ್ನಿ ಇದನ್ನ ಗೇಮಲ್ಲಿ ಹಾಕೋಣ ಹೆಂಗೆ ಅಂತೆಲ್ಲ ಹೇಳ್ಕೊಂಡು ಕೊಡ್ತೀನಿ ಕ್ಲೀನಾಗಿ ವೀಡಿಯೋ ಇರುತ್ತೆ ಫುಲ್ ವಾಚ್ ಮಾಡಿ ಸರಿನಾ ಗುರು